गुड मॉर्निंग ऑल ऑफ यू श्री ओबलेश्वर डिफेंस अकाडमी सत्य साई डिस्ट्रिक्ट कदरी अग्निपथ सेकंड बैच चेन्नई एआरओ अवरु रात्रि वो नोटिफिकेशन बिट्टिदारे सो आलमोस्ट अल्लेल्ल नीवु नोडिदिरा सो अदरल्ली एल्ल यारु नोडिल्लो अवरिगे स्वल्प नावु अवरिगे सब्जेक्ट अन्नोदु नानु हेळ्कोड्तीनि ओंदु एरडु निमिषदल्लि सो स्टार्टिंग एज लिमिट बिट्टिदारे सो इवाग 1-10-2002 1-4-2006 ಗಂಟ ಯಾರ ಮಧ್ಯದಲ್ಲಿದ್ದಾರೋ ಅವರು ಅಪ್ಲೈ ಮಾಡ್ಕೋಬಹುದು ಸೊ 1-10-2002 ಸೊ 1-4-2006 ಈ ಒಳಗಡೆ ಯಾರಿದ್ದಾರೋ ಅವರು ಆನ್ಲೈನ್ ಮಾಡ್ಕೊಂಡಕ್ಕೆ ಚಾನ್ಸ್ ಇದೆ ಸೊ ನೆಕ್ಸ್ಟ್ ಒನ್ ಆನ್ಲೈನ್ ಅಪ್ಲಿಕೇಶನ್ ಡೇಟು ಅವರಿಗೆ ಚೆನ್ನೈ ಏರುವಾಗ ಅವರಿಗೆ 16th ತಾರೀಕಿಂದ ಈಗ ಈ ತಿಂಗಳು 16th ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ತಿಂಗಳು 15th ತಾರೀಕು ಗಂಟ ಅಪ್ಲೈ ಮಾಡ್ಕೋಬಹುದು ಮಾರ್ಚ್ 15 ಗಂಟ ಸೊ ಇವರಿಗೆ ಆನ್ಲೈನ್ ಎಕ್ಸಾಮ್ ಡೇಟ್ಗೂ ಕೊಟ್ಟಿದ್ದಾರೆ ಮೇಲ್ಗಡೆ 17th ಎಕ್ಸಾಮ್ ಸ್ಟಾರ್ಟ್ ಮಾಡ್ತೀವಿ ಒಂದು 10 ಡೇಸಲ್ಲಿ ಎಕ್ಸಾಮ್ ಮುಗಿಸ್ತೀವಿ ಅಂತ ಹೇಳಿ ಅಪ್ಲಿಕೇಶನ್ ಮೇಲೆ ಕೊಟ್ಟವರೆ ಸೊ ಫಸ್ಟ್ ಪೇಸ್ 1 ಪೇಸ್ 2 ಅಂತ ಇರುತ್ತೆ ಪೇಸ್ 1 ಅಂದ್ರೆ ಏನಿಲ್ಲ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸೊ ನೀವು ಕಂಪ್ಯೂಟರ್ ಅಲ್ಲಿ ಎಕ್ಸಾಮ್ ಬರೀಬೇಕು ಸೊ ಯಾರು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ ಅವರಿಗೆ ಪೇಸ್ 2 ಅಂದ್ರೆ ಏನು ಫಿಸಿಕಲ್ ಸೇಮ್ ಅದೇ ತರ ಲಾಸ್ಟ್ ಟೈಮ್ ನೀವು ಹಾಸನಲ್ಲಿ ಓಡಿದ್ರಲ್ಲ ಸೊ ಅದೇ ತರನೇ ಈವೆಂಟ್ಸ್ ಅದೇ ತರ ಚಿನ್ನ ಬಾರ್ ಸೊ ಅದೇ ತರ ಮೆಡಿಕಲ್ ಇರುತ್ತೆ ಸೊ ಯಾರು ಫಿಸಿಕಲ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಂದಿದ್ರು ಪಾಸ್ ಆಗಿದ್ರು ಅವರಿಗೆ ಗ್ರೌಂಡ್ ಅಲ್ಲಿ ಯಾರು ಫಸ್ಟ್ ಬೋರ್ಡ್ ಫಸ್ಟ್ ಗ್ರೂಪ್ ಅಲ್ಲಿ ಯಾರು 100 ಮಾರ್ಕ್ಸ್ ತಗೊಂಡು ಬರ್ತಾರೋ ಅವರಿಗೆ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಕೆಲಸ ಸಿಕ್ಕುತ್ತೆ ಸೊ ನೆಕ್ಸ್ಟ್ ಈಗ ಹೊಸದಾಗಿ ಯಾವತ್ತೂ ಇರಲಿಲ್ಲ ಅಪ್ಲಿಕೇಶನ್ ಫೀಸ್ ಅಂತ ಇಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸ್ ಅನ್ನೋದು 250 ರೂಪಾಯಿ ಖಂಡಿತ ಎಲ್ಲರೂ 250 ರೂಪಾಯಿ ನೀವು ಅಪ್ಲಿಕೇಶನಲ್ಲಿ ನೀವು ಪೇ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ರಿಸರ್ವೇಷನ್ ಇರಲ್ಲ ಏನು ಸರ್ ಫೀಸ್ ಇಟ್ಟವರೆ ಏನಾದರೂ ಎಸ್ಸಿಗೆ ಎಸ್ಟಿಗೆ ಬಿಸಿಗೆ ಏನಾದರೂ ರಿಸರ್ವೇಷನ್ ಸಿಕ್ಕುತ್ತಾ ಅಂತ ಫೋನ್ ಮಾಡ್ತಾವ್ರೆ ಸೊ ಆ ಥರ ರಿಸರ್ವೇಷನ್ ಇರಲ್ಲ ಏರ್ ಫೋರ್ಸ್ ನ್ಯಾವಿ ಆರ್ಮಿ ಇದು ಡಿಫೆನ್ಸ್ ಸೊ ಈ ಡಿಫೆನ್ಸ್ ಅನ್ನೋದು ಯಾವತ್ತೂ ರಿಸರ್ವೇಷನ್ ಇರಲ್ಲ ಎಲ್ಲರೂ ಒಂದೇ ಸಮಾನ ಯಾರು ಚೆನ್ನಾಗಿ ಓದ್ತಾರೋ ಅವರು ಯಾರು ಚೆನ್ನಾಗಿ ಕಷ್ಟ ಹಾರ್ಡ್ ವರ್ಕ್ ಮಾಡ್ತಾರೋ ಫಿಸಿಕಲ್ ಅವ್ರಿಗೆ ಮಾತ್ರ ಕೆಲಸ ಸಿಗುತ್ತೆ ನೆಕ್ಸ್ಟು ಇದು ಅಪ್ಲಿಕೇಶನ್ ಹಾಕೋವಾಗ 1-5 ಎಕ್ಸಾಮ್ ಸೆಂಟರ್ಸ್ ನೀವು ಚೂಸ್ ಮಾಡ್ಕೋಬೋದು ಬೆಂಗಳೂರಾಗಲಿ ಹಾಸನ ಆಗಲಿ ಮೈಸೂರಾಗಲಿ ಮಂಡ್ಯ ಆಗಲಿ ಮಡಿಕೇರಿ ಆಗಲಿ ಯಾವುದೋ ಒಂದು 5 ಸೆಂಟರ್ಸ್ ಒಂದು ನಿಮ್ಗೆ ಚಾಯ್ಸ್ ಕೊಡ್ತಾರೆ ಅದರಲ್ಲಿ ಟಾಪ್ 3 ಚಾಯ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಯಾವ್ದು ಇಟ್ಟಿದೆಯೋ ಅದರಲ್ಲಿ ನಿಮ್ಗೆ ಎಕ್ಸಾಮ್ ಸೆಂಟ್ರು ನಿಮ್ಗೆ ಆನ್ಲೈನ್ ಎಕ್ಸಾಮ್ ಬರೆಯೋಕ್ಕೆ ಚಾನ್ಸ್ ಸಿಗುತ್ತೆ ನೆಕ್ಸ್ಟು ಅಪ್ಲೈ ಮಾಡುವಾಗ ನೀವು ರೀಸೆಂಟಾಗಿ ಒಂದು ಫಾರ್ಮಲ್ ಶರ್ಟ್ ಇರಬೇಕು ಆರ್ಮಿ ಕಟಿಂಗ್ ಮಾಡ್ಕೋಬೇಕು ಶೇವಿಂಗ್ ಚೆನ್ನಾಗಿ ಮಾಡ್ಕೋಬೇಕು ಆ ಥರ ಮಾಡಿಕೊಂಡು ನೀವು ಒಂದು ಫೋಟೋ ಹೊಸದಾಗಿ ಕಲರ್ ಫೋಟೋ ತೊಗೊಂಡು ನೀವು ಅಪ್ಲಿಕೇಶನ್ ಹಾಕೋವಾಗ ಇರಬೇಕು ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ ಹಾಕಿದ್ರೂ ರಿಜೆಕ್ಟ್ ಆಗುತ್ತೆ ನಿಮಗೆ ಮೇಲ್ಗೆ ನಿಮ್ಗೆ ಹಾಲ್ ಟಿಕೆಟ್ ಬರಲ್ಲ ಸೊ ನೀವು ನೀಟಾಗಿ ಶೇವಿಂಗು ಆರ್ಮಿ ಕಟಿಂಗ್ ಮಾಡಿಕೊಂಡು ಫಾರ್ಮಲ್ ಡ್ರೆಸ್ ಹಾಕ್ಕೊಂಡು ಫೋಟೋ ತೊಗೋರಿ ಒಂದು 20 ಫೋಟೋಸು ಅದು ಮಾತ್ರ ನಿಮಗೂ ತುಂಬ ಯೂಸ್ ಆಗುತ್ತೆ ಸೊ ನೆಕ್ಸ್ಟು ನಿಮಗೆ ಎನ್ ಸಿ ಸಿ ಸರ್ ಏನು ಎನ್ ಸಿ ಸಿ ಇದ್ದರೆ ಎಕ್ಸಾಮ್ ಇರುತ್ತಾ ಇರಲ್ವಾ ಏನು ಸರ್ ಅಂತ ಕೇಳ್ತಾರೆ ತುಂಬ ಜನ ಎನ್ ಸಿ ಸಿ ಇದ್ರೂ ಅದೇ ರಿಪಬ್ಲಿಕ್ ಡೇ ಡೆಲ್ಲಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೂ ನಿಮ್ಗೆ ಎಕ್ಸಾಮ್ ಬರೀಲೇಬೇಕು ಎನ್ ಸಿ 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 ಇದ್ದರೆ 20 ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ ರಿಪಬ್ಲಿಕ್ ಡೇ ಡೆಲ್ಲಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ 25 ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ ಸೊ ಅದೇ ನೀವು ಸೇಮ್ ಟ್ರೇಡ್ ಮ್ಯಾನ್ಗೂ ಟೆಕ್ನಿಕಲ್ ಕ್ಲರ್ಕ್ಗೆ ಆದರೆ 15 ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ ಸೊ ಅದೇ ಥರ ಎನ್ ಸಿ ಸಿ ಎ ಇದ್ದರೆ 5 ಮಾರ್ಕ್ಸ್ ಎನ್ ಸಿ ಸಿ ಬಿ ಇದ್ದರೆ 10 ಮಾರ್ಕ್ಸ್ ಸೇಮ್ ಅದೇ ಥರನೇ ಆ್ಯಡ್ ಮಾಡ್ತಾರೆ ಸೊ ಈ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಆದರೆ 20 ಮಾರ್ಕ್ಸ್ ಇದೆ ಸೊ ಅದೇ ಥರ ನೀವು ಯೂನಿವರ್ಸಿಟಿ ಆದರೆ ನಿಮಗೆ 15 ಮಾರ್ಕ್ಸ್ ಇದೆ ಅದರಲ್ಲಿ ಸ್ಟೇಟ್ ವೈಸ್ ಆದರೆ ನಿಮ್ಗೆ 10 ಮಾರ್ಕ್ಸ್ ಇದೆ ಸೊ ಸ್ಪೋರ್ಟ್ಸು ಹುಡುಗರಿಗೆ ತುಂಬ ಯೂಸ್ ಆಗಿದೆ ಅಗ್ನಿಪಥಲ್ಲಿ ಸ್ಪೋರ್ಟ್ಸ್ ಹುಡುಗರು ಯಾರಿದ್ದಾರೋ ಅವ್ರಿಗೆ ಈಸಿಯಾಗಿ ಎಕ್ಸಾಮ್ ರೀಚ್ ಆಗ್ಬೋದು ಎಕ್ಸಾಮ್ ಪಾಸ್ ಆಗ್ಬೋದು ಸೊ ಇನ್ನು ಕನ್ನಡ ಬೆಂಗಳೂರು ಯಾರು ಆಗಲಿ ಗುಂಟೂರು ಯಾರುವೋ ಮಂಗಳೂರು ಯಾರುವೋ ಬೆಳಗಾವಿ ಯಾರುವೋ ಇನ್ನು ನೋಟಿಫಿಕೇಶನ್ ಇನ್ನೂ ಬಿಟ್ಟಿಲ್ಲ ನೋಟಿಫಿಕೇಶನ್ ಅನ್ನೋದು ಬಿಡ್ತಾರೆ ಇನ್ನು 2-3 ಡೇಸಲ್ಲಿ ನೋಟಿಫಿಕೇಶನ್ ಬರ್ತಾ ಇದೆ ಸೊ ಬಂದ ತಕ್ಷಣ ನಿಮಗೆ ಎಲ್ಲ ಡೀಟೇಲಾಗಿ ನಿಮಗೂ ಮಾಹಿತಿ ನೀಟಾಗಿ ಹೇಳ್ಕೊಡ್ತೀವಿ ಸೊ ನಮ್ಮ ಅಕಾಡೆಮಿನಲ್ಲಿ ಫಿಸಿಕಲ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಎಕ್ಸಾಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನೀವು ನೋಡಿದ್ರೆ ಟೋಟಲ್ 28 ಜನ ಹಾಸನದಲ್ಲಿ ನಡೆದಿರೋ ಫಸ್ಟ್ ಅಗ್ನಿಪಥದಲ್ಲಿ ನಾವು ಇಂಡಿಯನ್ ಆರ್ಮಿಗೆ ಜಾಯ್ನ್ ಮಾಡಿಸಿದ್ವಿ ಸೊ ಬೇರೆ ಅಕಾಡೆಮಿನ ಇರ್ತಾರೆ ನಮ್ಮ ಹತ್ರ 50 ಜನ ಆಗಿದ್ದಾರೆ 30 ಜನ ಆಗಿದ್ದಾರೆ 40 ಜನ ಆಗಿದ್ದಾರೆ ನಾವು ಸುಳ್ಳು ಹೇಳಲ್ಲ ನಮ್ಮ ಅಕಾಡೆಮಿನಲ್ಲಿ ಎಲ್ಲ ಹುಡುಗರ ಹೆಸರು ಇದೆ ಎಲ್ಲ ಹುಡುಗರು ನಮ್ಮ ಫೋಟೋನು ಇವಾಗ ನೀವು ಬರ್ತಾ ಇದ್ದೀವಿ ನೋಡಿ ಲೆಫ್ಟ್ ಸೈಡಲ್ಲಿ ಅವರೆಲ್ಲ ನಮ್ಮ ಅಕಾಡೆಮಿಯಿಂದಲೇ ಸೆಲೆಕ್ಷನ್ ಆಗಿ ಅಗ್ನಿಪಥದಲ್ಲಿ ಟ್ರೈನಿಂಗ್ ಮಾಡ್ತಾವ್ರೆ ಸೊ ಅಕಾಡೆಮಿಗೆ ಬನ್ನಿ ನೀವು ಇಲ್ಲಿ 2 ದಿನ ನೋಡಿ ನಿಮ್ಗೆ ಇಷ್ಟ ಇದ್ರೆ ಫೀಸ್ ಕಟ್ಟಿ ಇಲ್ಲಾಂದ್ರೆ ಫೀಸ್ ಕಟ್ಟಬೇಡ ಯಾವ ಅಕಾಡೆಮಿ ಆದರೂ ಹೋಗಿ ಫಸ್ಟ್ ದಿನ ಕಟ್ಟಬೇಡ ಸೆಕೆಂಡ್ ದಿನ ಕಟ್ಟಬೇಡ ಥರ್ಡ್ ದಿನ ಕಟ್ಟಬೇಡ 3 ದಿನ ನೋಡಿ ಓಟ ನೋಡಿ ಕೋಚಿಂಗ್ ನೋಡಿ ಫಿಸಿಕಲ್ ನೋಡಿ ಎಕ್ಸಾಮ್ ಕೋಚಿಂಗ್ ನೋಡಿ ಎಲ್ಲ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ನೀವು ಅಕಾಡೆಮಿನಲ್ಲಿ ಜಾಯ್ನ್ ಆಗಿ 100% ನಿಮ್ಮ ಡ್ರೀಮ್ ನಿಮ್ಮ ಏನಿದೆಯೋ ಅದು ನೀವು ಫುಲ್ಫಿಲ್ ಮಾಡ್ಕೋರಿ
ಏನಿದ್ರು ನನ್ನ ನಂಬರು ನೀವು ಸರ್ಕ್ಯುಲೇಟ್ ಆಗ್ತಾ ಇದೆ ಆ ನಂಬರ್ಗೆ ಫೋನ್ ಮಾಡಿ. ಸೊ ನೀವು ಆದಷ್ಟು ಬೇಗ ಬಂದು ಅಕಾಡೆಮಿ ಜಾಯ್ನ್ ಆಗಬೇಕಂತ ಅಲೆ ಹುಡುಗರಿಗೆ ಬರೋ ಹೊಸ ಹುಡುಗರಿಗೆ ಯಾರು ಇಂಡಿಯನ್ ಆರ್ಮಿ ಆರ್ಮಿ ಲವರ್ಸ್ ಇದ್ರು ಅವರೆಲ್ಲರಿಗೆ ನಾವು ಹೇಳ್ಕೊತಾ ಇದ್ವಿ ಬೇಗ ಬಂದು ಜಾಯ್ನ್ ಆಗಿ ಅಂತ. ಜೈ ಹಿಂದ್, ಜೈ ಭಾರತ್ ಮಾತಾ.